ದೇಶ ಬಿಟ್ಟು ಓಡೋಗ್ಬಿಟ್ಟವ್ರೆ ಬಿಜೆಪಿಯವರು, ಹೆಂಗ್ ಬಿಟ್ರು ಅಂತ ಕೇಳ್ತಿರಲ್ಲ ಅಣ್ಣ, ನೆಕ್ಸ್ಟ್ ಕ್ವಶನ್ ಅದೇ ಇರೋದು, ಹೆಂಗ್ ಬಿಟ್ಟೋದ್ರು ಅಂತ. ಅಣ್ಣ ನಾನು ನಿನ್ ಕೇಳಕ್ಕೆ, ನನಗೆ ನಾನು ಹಿಂದೆ ಬಹಳ ಹಿಂದೆ ಬಹಳ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದೆ ನಾನು, ಬಹಳ ಹಿಂದೆ 10 ವರ್ಷ 12 ವರ್ಷ ಆಗಬೇಕು, ನನಗೆ ಮರ್ತೋಗ್ಬಿಟ್ಟಿದ್ದೆ ಎಲ್ಲ. ಅಣ್ಣ ಹಾಸನದಿಂದ ಏರ್ಪೋರ್ಟ್ಗೆ ಹೋಗಕ್ಕೆ ಹೆಂಗ್ ಬಿಟ್ಟಣ ನೀನು? ಅಣ್ಣ ಸಿದ್ದರಾಮಣ್ಣ ಹಾಸನದಿಂದ ತಾನೆ ವೋಟ್ ಹಾಕಿ ಹೋಗಿತ್ತಾನಪ್ಪ ಅವ್ರು ಏರ್ಪೋರ್ಟ್ಗೆ. ನಿಂದೇ ಪೊಲೀಸ್ ಅಲ್ಲಣ್ಣ, ನಿಂದೇ ಎಸ್ ಪಿ. ಆ ಡಿ ಸಿ ಹೇಳ್ತಾ ಇದ್ರಲ್ಲ ಏನೋ ಧರ್ಮ ಕರ್ಮ ಅದೇನೋ ಹೇಳ್ತಾ ಇದ್ರಲ್ಲಪ್ಪ, ಹಾಂ ಅದೇ ಶಿಶುಪಾಲ. 100 ತಪ್ಪುಗಳಾದ್ಮೇಲೆ ಶಿಶುಪಾಲನ 100 ತಪ್ಪುಗಳನ್ನ ಅಂತ, ಆ 100 ತಪ್ಪುಗಳು ಹೇಳ್ದವ್ರು ಏನ್ ಮಾಡ್ತಾ ಇದ್ರಿ? ನಿಮ್ಮ ಎಸ್ ಪಿ ಏನ್ ಮಾಡ್ತಾ ಇದ್ದ? ಬೇಡ ಎಸ್ ಪಿ ಬೇಡ, ನಿಮ್ಮ ಡಿವೈಎಸ್ಪಿ ಏನ್ ಮಾಡ್ತಾ ಇದ್ರು? ಅವರು ಬೇಡ, ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ರು? ನೀವೇ ಗನ್ಮ್ಯಾನ್ ಕೊಟ್ಟಿದ್ದೀರಲ್ಲ, ಆ ಗನ್ಮ್ಯಾನ್ ಏನ್ ಮಾಡ್ತಾ ಇದ್ದ? ಎಲ್ಲ ಕರ್ನಾಟಕ ಸರ್ಕಾರದ ಪೊಲೀಸು, ಅವರೇ ಸಂಬಳ ಕೊಡೋದು ಕರ್ನಾಟಕ ಸರ್ಕಾರನೇ. ಅಣ್ಣ ನೀವ್ ಏನ್ ಮಾಡ್ತಾ ಇದ್ರಿ ದಯವಿಟ್ಟು ಹೇಳ್ಬಿಡಿ. ಹಾಸನದಿಂದ ಏರ್ಪೋರ್ಟ್ಗೆ ಬಂದದ್ದು ಹೆಂಗೆ ಉತ್ತರ ಕೊಡಿ, ಆಮೇಲೆ ನಾವು ಇದಕ್ಕೆ ಉತ್ತರ ಕೊಡ್ತೀರಿ. ಇದಕ್ಕೆ ಸವಿಸ್ತಾರವಾದ ಉತ್ತರ ಕೊಡೋಕ್ಕೆ ನಮ್ಮ ಹತ್ರ ಇದೆ, ನಾವು ಕೊಡ್ತೀರಿ. ಫಸ್ಟ್ ಅಲ್ಲಿಂದ ಹೋಗ್ಬಿಟ್ಟಿದ್ದು ನೀವೇ ತಾನೇ, ನಿಮ್ಮದೇ ತಾನೇ ಅಡ್ಜಸ್ಟ್ಮೆಂಟ್, ಅದು ಬಿಟ್ಕೊಟ್ಟವ್ರು ನೀವು, ಮನೆಯಿಂದ ಕಾರ್ ಹತ್ತಕ್ಕೆ ಬಿಟ್ಕೊಟ್ಟವ್ರು ನೀವು, ದಾರಿ ಇದ್ದಕ್ಕೂ ಅವ್ರಿಗೆ ಬಿಟ್ಟವ್ರು ನೀವು. ಏನೋ ಒಂದೊಂದು ಬಾಡ್ರ ಒಂದೊಂದು ಜಿಲ್ಲೆ ಕ್ರಾಸ್ ಮಾಡೇ ಬರಬೇಕಲ್ಲ ಅವರು, ಹಾಸನ ಮಾಡಿದ್ಮೇಲೆ ತುಮಕೂರು ಬರಬೇಕು, ತುಮಕೂರು ಮಾಡ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಸಿಟಿ, ಬೆಂಗಳೂರು ಸಿಟಿ ಆದಮೇಲೆ ಮತ್ತೆ ಗ್ರಾಮಾಂತರ, ಇಷ್ಟು ಜಿಲ್ಲೆ ದಾಟಿ ಬರಬೇಕಲ್ಲಣ್ಣ ಒಬ್ಬ ಎಂ ಪಿ, ಅದು ಕಾಂಗ್ರೆಸ್ ಬೆಂಬಲಿತ ಎಂ ಪಿ, ಕಾಂಗ್ರೆಸ್ ಬೆಂಬಲಿತ ಎಂ ಪಿ. ನಿಮ್ಮ ಹಂಗಾರೆ ಇಂಟೆಲಿಜೆನ್ಸ್ ಫೇಲ್ಯೂರಾ? ಕರ್ನಾಟಕದ ಸರ್ಕಾರದ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತ ಒಪ್ಕೊಂಬಿಡಿ. ನಾವು ಹೇಳಿದ್ರೆ ನಂಬಿಲ್ಲ, ನಿಮ್ಮದು ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಅಂತಂದರೆ ನಾವು ಹೇಳ್ದಾಗ ನಂಬಿಲ್ಲ. ವಿಧಾನಸಭೆಯಲ್ಲಿ ಹೇಳಿದೆ ನಿಮ್ಮ ಇಂಟೆಲಿಜೆನ್ಸಿ ಇಲ್ಲ ಸರಿಯಾಗಿ ಸತ್ತೋಗಿದೆ ಅಂತ ಹೇಳಿದೆ. ಈಗೇನು ಹೇಳ್ತೀರಪ್ಪ ಮಿಸ್ಟರ್ ಸಿದ್ದರಾಮಣ್ಣ ಅವರೇ, ಏನು ಹೇಳ್ತೀರ? ಕಮಾನ್ ಟೆಲ್ ಮಿ. ಬಿಟ್ಟಿದ್ದು ನೀವು ಕ್ವಶನ್ ಮಾಡೋದು ನರೇಂದ್ರ ಮೋದಿಗೆ. ನರೇಂದ್ರ ಮೋದಿ ಡೆಲ್ಲಿಯಲ್ಲ ಅವರೇ, ನೀವು ಇಲ್ಲೇ ಇದ್ದೀರಲ್ಲ, ಕಾಂಗ್ರೆಸ್ ಮನೆ ಆಳ್ರಿ ಇಲ್ಲೇ ಇದ್ದೀರಲ್ಲ ಕರ್ನಾಟಕದಲ್ಲಿ.